ಓಕೆ ಫ್ರೆಂಡ್ಸ್, ನಾನು ಅಡಿಗೆಯಲ್ಲಿ ನಿಮಗೆ ಚೈನ್ ವರ್ಕ್ ಮಾಡೋದು ಹೇಳ್ಕೊಡ್ತಾ ಇದ್ದೆ, ಸ್ಯಾರಿ ವರ್ಕ್ ಡಿಸೈನ್ಸಲ್ಲಿ. ಅದರ ಸ್ಟಾರ್ಟಿಂಗಲ್ಲಿ ನಾನು ಚೈನ್ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ನಾನು ನಿಮಗೆ ಚಮಕೆ ಹಾಕೋದು ಮತ್ತು ಸ್ಟೋನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ನಿಮಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲೆ ಕ್ಲಿಕ್ ಮಾಡಿ. ನಾನು ಹಲೋ ಫ್ರೆಂಡ್ಸ್, ನೋಡಿ ಒಂದು ಫ್ಲವರ್ ಹಾಕೋದು ತೋರಿಸ್ತಿದ್ದೀನಿ ಇವಾಗ, ಬರ್ಕೊಬಿಡೋಣ ಫಸ್ಟು. ನೋಡಿ, ಹಳೆ ವಿಡಿಯೋಲಿ ನಾನು ಚೈನ್ ಹಾಕೋದೇ ಅಂತ ತೋರಿಸಿದ್ದೆ. ಓಕೆ, ಈಗ ಒಂದು ಫ್ಲವರ್ ಹಾಕೋಣ, ಫಸ್ಟ್ ಬರ್ಕೊಬಿಡೋಣ ಆ ಥರ ಫ್ಲವರ್ ಅಂತ. ಓಕೆ ನೋಡಿ, ಬರ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಚಮಕಿಯಲ್ಲಿ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ. ಓಕೆ, ಬನ್ನಿ ನೋಡ್ಕೊಬರೋಣ. ಓಕೆ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಹೊಸ ಹೊಸ ವೀಡಿಯೋಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ನಾವು ಫಸ್ಟು ಥ್ರೆಡ್ ತೊಗೊಳ್ಳೋಣ. ಥ್ರೆಡ್ ತೊಗೊಂಡು ಈ ಥರ ಫಸ್ಟ್ ಗಂಟು ಹಾಕೋಬಿಡು ಎರಡು. ಹಲೋ ಫ್ರೆಂಡ್ಸ್, ನಾನು ಹಳೆ ವಿಡಿಯೋಲಿ ನಿಮಗೆ ನೋಡಿ ಥ್ರೆಡ್ ಉಪಯೋಗಿಸ್ಕೊಂಡು ಥ್ರೆಡ್ ವರ್ಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ನೋಡಿ, ಥ್ರೆಡ್ ವರ್ಕ್ ಮಾಡಿದ್ದೀನಿ. ಓಕೆ, ಇವಾಗ ಅದಕ್ಕೊಂದು ಫ್ಲವರ್ ಹಾಕ್ಕೊಳ್ಳೋಣ. ಫಸ್ಟ್ ಫ್ಲವರ್ನ ಬರ್ಕೊಬಿಡಿ, ಯಾವುದಾದ್ರೂ ಒಂದು ಫ್ಲವರು ಅಥವಾ ಸ್ಟಾರ್ಟಿಂಗ್ ಬರೋದೆ ಅದನ್ನು ನೇಮು ಏನಾದರೂ ಒಂದು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಇವಾಗ ಫಸ್ಟು ಥ್ರೆಡ್ನ ತೆಕ್ಕೊಂಬಿಡೋಣ. ಫಸ್ಟ್ ಕೆಳಗಡೆಯಿಂದ ಫ್ರೇಮ್ ಕೆಳಗಡೆಯಿಂದ ಫಸ್ಟು ಥ್ರೆಡ್ನ ತೆಕ್ಕೊಬಿಡೋಣ. ತೆಕ್ಕೊಂಡು ನೋಡಿ ಈ ಥರ ಒಂದು ಚಮಕಿನ ಸೇರಿಸೋಣ, ಮತ್ತು ಒಂದು ಲಾಕ್ ಹಾಕೋಣ. ಓಕೆ ನೋಡಿ, ಮತ್ತೆ ಚಮಕಿ ತೊಗೊಂಡು ಮತ್ತೆ ಒಂದು ಲಾಕು, ಮತ್ತೆ ಒಂದು ಚಮಕಿ, ಒಂದು ಲಾಕು. ಓಕೆ ನೋಡಿ, ಈ ಥರ ಫುಲ್ಲು ಫ್ಲವರ್ ಫುಲ್ ಹಾಕ್ಕೊಂಡು ಹೋಗ್ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಕೊರೋನಾ ಇರೋದ್ರಿಂದ ಹೊರಗಡೆ ಎಲ್ಲೂ ಹೋಗಿ ಕಲಿಯೋದಕ್ಕಾಗಲ್ಲ, ಹಾಗಾಗಿ ನೋಡಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ ನಿಮ್ಮ ಬ್ಲೌಸ್ಗೆ ನಿಮ್ಮ ಸ್ಯಾರಿಗಳಿಗೆಲ್ಲ ನೀವೇ ಹಾಕ್ಕೊಳ್ಳಿ. ಓಕೆ, ಫ್ರೇಮ್ಗಳಲ್ಲಿ ಒಂದು ತುಂಬ ಸೈಜಸ್ ಎಲ್ಲ ಬರುತ್ತೆ, ಮತ್ತು ಸ್ಟ್ಯಾಂಡು ಬರುತ್ತೆ, ಸ್ಟ್ಯಾಂಡ್ ಇರೋದು ಬರುತ್ತೆ. ನಿಮಗೆ ಕಂಫರ್ಟಬಲ್ ಆಗಿ ಯಾವುದಿರುತ್ತೋ ಅದು ತಗೊಳ್ಳಿ. ಸ್ಟ್ಯಾಂಡು ಇರುತ್ತೆ, ಅದು ತರ್ಸಿದ್ ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ನಾನು ಸದ್ಯಕ್ಕೆ ಈ ಥರ ದೊಡ್ಡ ಫ್ರೇಮ್ ಇದೆ, ನಾನು ಅದನ್ನು ಉಪಯೋಗಿಸ್ಕೊಂಡು ಸ್ಯಾರಿಗೆ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಓಕೆ ನೋಡಿ, ಈ ಥರ ಹೇಗೆ ನೀವು ಯಾವ ಥರ ಬೇಕಾದ್ರೆ ಸ್ಟಾರ್ಟಿಂಗ್ ಬರ್ಕೊಳ್ಳಿ. ಸ್ಯಾರಿಗಳಿಗೆಲ್ಲ ಬರ್ಕೋಬೇಕು ಅಂದರೆ ಡಿಸೈನ್ಸ್ ಬುಕ್ ಸಿಗುತ್ತೆ ಅಂಗಡಿಯಲ್ಲಿ. ಸ್ಯಾರಿ ವರ್ಕ್ ಮಾಡೋದು, ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು, ಡಿಸೈನ್ಸ್ ಬುಕ್ ಕೊಡ್ರಿ ಅಂದರೆ ಕೊಡ್ತಾರೆ, ಸಿಗುತ್ತೆ. ಓಕೆ ನೋಡಿ, ಈ ಥರ ಹಾಕ್ಕೊಂಡು ನೋಡಿ, ಸ್ವಲ್ಪ ಬೇಗ 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 ಅಭ್ಯಾಸ ಮಾಡ್ಕೊತ ಹೋಗಿ, ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ. ಈ ಥರ ಇಂಟರ್ನ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಮತ್ತೆ ಪೂರ್ತಿಯಾಗಿ ನೋಡಿ. ಈ ಥರ ಹಿಂಗೆ ರೊಟೇಟ್ ಮಾಡ್ಕೊತಾ ಇರಿ. ನಾನು ಯಾಕೆ ಫಸ್ಟು ಮಧ್ಯದ ಹಾಕಲಿಲ್ಲ, ಸ್ಟೋನ್ ಹಾಕಿ ಅಲ್ಲಿ ಒಂದು ಮಣಿ ಬರುತ್ತೆ ಅದನ್ನು ಹಾಕ ತೋರಿಸಿ. ಪಕ್ಕದಲ್ಲಿ ಹಂಗೆ ಅಲ್ಲೊಂದು ಹೋಳಿ ಇರುತ್ತೆ, ಈ ಕಡೆ ಈ ಕಡೆ ಎರಡು ಕಡೆನೂ ಹೊಲ್ಕೊಂಬಿಡೋಣ ಫಸ್ಟು. ನೋಡಿ ಈ ಥರ
ಆಯಿತಾ. ಇನ್ನು ನೆಕ್ಸ್ಟು ನೋಡಿ, ಪಕ್ಕದಲ್ಲಿ ಈ ಥರ ಇಂಟಿಚ್ಚಿ ಸೂಜಿನ ಹೊರಗೆ ತಕ್ಕೊಬಿಡೋಣ. ತಕ್ಕೊಂಡು ಮಣಿಗಳು ಹಾಕೋಣ ಫಸ್ಟು. ಈ ಥರ ಮಣಿ ಹಾಕ್ತಾ ಇದ್ದೀನಿ, ಸಿಲ್ವರ್ ಕಲರ್ ಮಣಿ. ಇದರಲ್ಲಿ ಗೋಲ್ಡ್ ಕಲರ್ದು ಸಿಗುತ್ತೆ. ಇದು ಫುಲ್ ಈ ಥರ ಸೆಟ್ ಸೆಟ್ ಬರುತ್ತೆ, ಲಾಂಗ್ ಇರುತ್ತೆ. ಇದೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಇದಾಗ ಚಮಕಿ ಆಗಲಿ ನೋಡಿ ಫ್ರೆಂಡ್ಸ್, ಈ ಥರ ಮಣಿಗಳನ್ನ ಈ ಥರ ಒಂದು ಚಿಕ್ಕ ಸೂಜಿ ಬರುತ್ತೆ, ಆ ಸೂಜಿಯಲ್ಲಿ ಏರಿಸ್ಕೊಂಡ್ಬಿಡಿ ಫಸ್ಟ್ ನೋಡಿ. ಈ ಥರ ಹಿಂಗೆ ದಾರದಲ್ಲಿ ತಕ್ಕೊಂಡು ಈ ಥರ ಮಣಿನ ನೋಡಿ, ಈ ಥರ ಮಣಿಗಳನ್ನ ಫಸ್ಟ್ ಏರಿಸ್ಕೊಂಬಿಡಿ. ಸೂಜಿ ಬಾಕ್ಸಲ್ಲಿ, ಸೂಜಿ ಬಾಕ್ಸ್ ತೊಗೋತಿರಲ್ಲ ನೀವು, ಸೂಜಿ ಬಾಕ್ಸಲ್ಲಿ ಅದರಲ್ಲಿ ಎಲ್ಲ ಥರ ಸೂಜಿಗಳಿರುತ್ತೆ, ಅದೆಲ್ಲ ಯೂಸ್ ಆಗುತ್ತೆ. ಇದಕ್ಕೆ ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಒಂದು ಸೂಜಿ ಬಾಕ್ಸ್ ತೊಗೊಂಬಿಡಿ, ಅದರಲ್ಲಿ ಎಲ್ಲ ಥರ ಸೂಜಿ ಇರುತ್ತೆ. ಇಲ್ಲಾಂದರೆ ಜರ್ದೋಸ್ ಸೂಜಿ ಅಂತ ಕೇಳಿ. ಇನ್ನೊಂದು ಮಣಿ ಭಾಳ ಸಣ್ಣದಿರುತ್ತೆ, ಈ ಮಣಿಗಳನ್ನ ಏರಿಸಬೇಕು ಅಂದರೆ ಜರ್ದೋಸ್ ಸೂಜಿ ಕೊಡಿ ಅನ್ನಿ ಸಿಗುತ್ತೆ ನೋಡಿ. ಕೆಲವೊಂದು ನೋಡಿ ಮಣಿ ಭಾಳ ಸಣ್ಣ ಇರುತ್ತೆ. ಇಲ್ಲ ದೊಡ್ಡ ಮಣಿ ಬೇಕು, ದೊಡ್ಡ ಮಣಿಯನ್ನು ಹಾಕೋತೀವಿ ಅಂದರೆ ದೊಡ್ಡ ಮಣಿನ ಹಾಕ್ಕೊಳ್ಳಿ. ಓಕೆ ನೋಡಿ ಡಿಫ್ರೆನ್ಸ್ ಇವಾಗ ಈ ಥರ ಫುಲ್ಲು ಹಿಂಗೆ ಕವರ್ ಮಾಡ್ಕೊಬಿಡೋಣ ನೋಡಿ. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಮಣಿಯಲ್ಲಿ ಸುತ್ತ ನಾಲ್ಕು ಕಡೆ ಲಾಕ್ ಹಾಕ್ಕೊಬಿಡಿ. ಲಾಕ್ ಹಾಕ್ಕೊಂಡು ಹಿಂದಗಡೆ ಗಂಟು ಹಾಕ್ಕೊಬಿಡೋಣ ನೋಡಿ. ಹಿಂದಗಡೆ ಗಂಟು ಹಾಕ್ಕೊಂಡು ನೋಡಿ, ಹಿಂದಗಡೆ ಈ ಥರ ಇರುತ್ತೆ. ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಹೊಟ್ಟೆ ತಕ್ಕೊಂಡು ಗಂಟು ಹಾಕ್ಬಿಡಿ. ಕಟ್ ಮಾಡ್ಕೊಬಿಡೋಣ ಕತ್ತೆಯಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಅನಿಸಿದೀಗ ಹೋಗಿದ್ದಕ್ಕೆ ಮತ್ತೆ ಸುತ್ತ ಚಮಕೆಯಲ್ಲಿ ವರ್ಕ್ ಮಾಡ್ಕೊಳ್ಳೋಣ. ಆಲ್ರೆಡಿ ಬಿಟ್ಟಿದ್ವಲ್ಲ ದಾರ ನೋಡಿ, ಹಿಂದಗಡೆ ದಾರ ಬಿಟ್ಟಿದ್ದೆ ನಾನು, ಕಟ್ ಮಾಡಿರಲಿಲ್ಲ. ಈಗ ಅದೇ ದಾರನ ತಗೊಂಡು ನಾನು ಅದೇ ಥರ ಪಕ್ಕದಲ್ಲಿ ಹೋಗಿ ವರ್ಕ್ ಮಾಡ್ಕೊಬಿಡ್ತೀನಿ. ನೋಡಿ ದಾರ ಆಲ್ರೆಡಿ ಬಿಟ್ಟಿದ್ದೀನಿ ನಾನು, ಕಟ್ ಮಾಡಿಲ್ಲ. ಕಟ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಮತ್ತು ಸುತ್ತ ಬೇರೆ ಕಲರ್ ಹಾಕ್ಕೊಳ್ಳೋ ಅಂದರೆ ಬೇರೆ ಕಲರ್ ಹಾಕ್ಕೊಳ್ಳಿ. ನಾನು ಇದೇ ಕಲರ್ ಹಾಕ್ಕೊತೀನಿ ಚಮಕಿನ. ಮತ್ತು ಸ್ಯಾರಿ ಕಲರ್ಸ್ಗಳು ನೋಡಿಕೊಂಡು ನೀವು ಕಲರ್ಸ್ನ ಚೇಂಜ್ ಮಾಡ್ಕೊಳ್ಳಿ ನೋಡಿ. ಮತ್ತು ಥ್ರೆಡ್ ಇರುತ್ತಲ್ಲ ಕೆಳಗಡೆ, ಅದೇ ಥ್ರೆಡ್ನ ತಕ್ಕೊಂಡು ನೋಡಿ ಈ ಥರ ಹಂಗೆ ತಕ್ಕೊಂತ ಹೋಗಿ ಸುತ್ತ ಕವರ್ ಆಗುತ್ತೆ. ನೀವು ಕಲರ್ಸ್ ಕಾಂಬಿನೇಷನ್ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ, ನಾನು ನಿಮಗೆ ಕಲರ್ ಮ್ಯಾಚ್ ಮಾಡಿಕೊಡ್ತೀನಿ. ಸ್ವಲ್ಪ ಒತ್ತಿಗೆ ಹಾಕ್ಕೊಂಡು ಹೋಗ್ಬಿಡಿ, ಯಾಕಂದರೆ ಚೆನ್ನಾಗಿ ಕಾಣುತ್ತೆ. ಗ್ಯಾಪ್ ಎಲ್ಲ ಬಿಡಕ್ಕೆ ಹೋಗ್ಬಿಡಿ. ಓಕೆ ನೋಡಿ, ಈ ಥರ ಕುಂತ ಹೋಗಿ ಇನ್ನೂ ಒತ್ತು ಬೇಕಾದ್ರೆ ಹಾಕ್ಕೊಂಡು ಹೋಗು ಚಮಕಿನ. ನಾನು ಸಾಕು ವೇಸ್ಟ್, ಮತ್ತು ಇದೇನು ಯೂಸ್ ಮಾಡೋದು ನಾವು. ಮತ್ತು ಒಂದೇ ಸಲ ಯೂಸ್ ಮಾಡ್ಕೋತೀವಿ, ಬ್ಲೌಸ್ಗೆ ಹಾಕ್ಕೋತೀವಿ ಅಂದರೆ ನೋಡಿ ಬ್ಲೌಸಿಗೆ ಒಂದೇ ಸಲ ಹಾಕ್ಕೋಬಿಡಿ ನೋಡಿ. ಹಾಕ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಹಿಂದಕ್ಕೆ ಹಿಂದೆ ತಕ್ಕೊಂಡು ಗಂಟು ಹಾಕ್ಕೋಬೋಣ. ಹಾಕೊತೀವಿ ನಾವು ಮನೇಲಿ ಹಾಕ್ಕೊಳ್ಳೋದಕ್ಕಿಂತ ವರ್ಕ್ ನಾವೇ ಮನೇಲಿ ಹಾಕ್ಕೊಂಡ್ರೆ ಬೆಸ್ಟು. ಯಾಕೆಂದ್ರೆ ನೋಡಿ ಯಾವಾಗ ನಾವು ಗಂಟು ಹಾಕ್ತಿರ್ತೀವಿ, ಮತ್ತು ಎಲ್ಲೂ ಬಿಚ್ಕೊಳ್ದಿರೋ ಥರ ನೀಟಾಗಿ ಹಾಕ್ಕೊಂಡು ಹೋಗ್ತೀವಿ ನೋಡಿ. ಮತ್ತು ಇನ್ನೊಂದು ನೋಡಿ ಎಷ್ಟು ನೀಟಾಗಿ ಬಳಕೆ ಬರುತ್ತೆ ಗೊತ್ತಾ ನೋಡಿ. ಹೇಗೆ ಅನಿಸ್ತಿದೆ ಫ್ರೆಂಡ್ಸ್ ಈ ವಿಡಿಯೋ, ನಿಮ್ಗೆ ಇಷ್ಟ ಆಯಿತಾ? ಓಕೆ ಇವಾಗ ಇದ್ದಿರಲ್ಲಿ ಮಧ್ಯದಲ್ಲೇ ಏನಾದರೂ ನೀವು ಥ್ರೆಡ್ಡಲ್ಲೇ ವರ್ಕ್ ಮಾಡ್ಕೋತೀವಿ ನೋಡಿ, ಇದೇ ಥ್ರೆಡ್ಡಲ್ಲೇ ಏನಾದರೂ ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳಿ. ಬೇಡ ನಮಗೆ ಇದೇ ಥರ ಅಷ್ಟೇ ಪ್ಲೈನ್ ಸಾಕು ಚಿಕ್ಕದಾಗಿ ಅಂತಂದರೆ ಓಕೆ, ಇಷ್ಟೇ ಬಿಟ್ಬಿಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯಿತಾ ಫ್ರೆಂಡ್ಸ್? ಇಷ್ಟ ಆಯಿತು ಈಗಲೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ ಕಮೆಂಟ್ ಮಾಡಿ. ಓಕೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.